ಈಗೇನಾಗುತ್ತೆ ಇಲ್ಲಿ ನೀವು 4 ಜನ ಶಾಸಕರು ಬಹಳ ಬಿಗಿಯಾಗಿ ಹೇಳ್ತಾ ಇದ್ದೀರಿ, ವೆಂಕಟರಾಯರೇ ನೀವು ಆದೇಶ ಮಾಡಿ ತರಿಸ್ಕೊಳ್ಳಿ ನೋಡೋಣ ಅಂತ. ನಿಮ್ದೇ ಕ್ಷೇತ್ರದಲ್ಲಿರೋಂಥ ವ್ಯಕ್ತಿನ ನಾನು ತರಿಸ್ಕೊಂಡ್ರೆ ಆಮೇಲೆ ಇವರೇ ಬಂದರೆ ನಾನು ಏನು ಮಾಡಲಿ? ಸ್ವಲ್ಪ ತಡ್ರಿ ಸರ್ ಪ್ಲೀಸ್. ಇದು 224 ಜನ ಶಾಸಕರದ್ದು ಸಮಸ್ಯೆ, ಒಬ್ಬರದಲ್ಲ. ಏನಾಗುತ್ತೆ, ನಾವು ಅವ್ರ ಮುಂದೆ ಕೊಟ್ಟಾಕ್ಬಿಟ್ಟಿದ್ಯಾ? ಇವ್ರು ಕೇಳಿದ್ದಕ್ಕೆ ಕೊಟ್ಟಿದ್ದು, ಇವ್ರು ಕೇಳಿದ್ರೆ ಕೊಡ್ತಿರಲಿಲ್ಲ. ಈಗ ನಮಗೂ ಕೆಲಸ ಮಾಡೋಕ್ಕೆ ಬಹಳ ಸಮಸ್ಯೆ ಆಗ್ತಿದೆ, ಪಿ ಡಿ ಒಗಳಿಲ್ಲ, ಈ ಸಮಸ್ಯೆ ಇರೋದ್ರಿಂದ ನಾವು ಈಗ ಒಂದು ತೀರ್ಮಾನ ತೊಗೊಂಡಿದ್ದೀವಿ. ಇನ್ನು ಯಾರೇ ಬಂದು ಕೇಳಿದ್ರು ಕೂಡ ಇಲ್ಲಿಂದ ಕೊಡಲ್ಲ. ನನ್ನ ಪಿ ಎಸ್ ಕೊಡಿ, ಪಿ ಎ ಕೊಡಿ ಅಂತ ಕೇಳ್ಕೊಂಬರ್ತಾರೆ, ಈ ಲೆಟ್ರ್ ಇಟ್ಕೊಂಬರ್ತಾರೆ. ಅವ್ನು ಭಾಳ ಒಳ್ಳೆ ಕೆಲಸಗಾರ, ಅವನೇ ಬೇಕು ಅಂತ ಬಂದರೆ ನಾವೇನು ನಿಮ್ಮ ನಮ್ಮ ಸ್ನೇಹಕ್ಕೆ ನಾವು ಅಡ್ಡ ಬರೋಕ್ಕಾಗಲ್ಲ, ಆಯ್ತಪ್ಪ ಅಂತ ಕೊಟ್ಟಿರ್ತೀವಿ. ಈ ಸ್ನೇಹ ಹಾಳಾದರೂ ಪರವಾಗಿಲ್ಲ ಅಂತ ತೀರ್ಮಾನ ಮಾಡಿದ್ದೀವಿ. ನಮ್ಮ ಇಲಾಖೆನ ಒಬ್ಬರು ನೋಡಕ್ಕೆ ಕೊಡಲ್ಲ. ನಂಬರ್ ಒನ್, ಇಡೀ ಸದನ ಒಪ್ಪಿದ್ರೆ ನಾನು ಹೇಳ್ತೀನಿಲ್ಲ. ನಾನು ಯಾಕೆ ಹೇಳ್ತೀನಿ ಅಂತಂದರೆ ನೀವು ಇಷ್ಟು ಓಪನ್ ಆಗಿ ವಿಧಿ ಇಲ್ಲದೆ ಹೇಳಬೇಕಾಗಿದೆ. ನಾ ಖಂಡಿತ ಇವತ್ತೇ ಆದೇಶ ಹೊರಟಿ ಯಾರ್ಯಾರು ನಮ್ಮ ಇಲಾಖೆ ಅಂತ ಹೋಗಿದ್ದೀರೋ ಅದನ್ನು ಆ ಇಮ್ಮೆಟ್ ವಾಪಸ್ ಕಳಿಸಿ ಅಂದಾಗ ಯಾರು ನಾನು ಬರಲ್ಲ, ನೀವು ಇಷ್ಟ ಬಂದಾಗ ಮಾಡ್ಕೊಳ್ಳಿ. ಸಚಿವರು ಅದು ಹಾಗಾಗೋದಿಲ್ಲ. ಸರ್ಕಾರದ ನಿರ್ಣಯ ಏನು ಅಂತ ನೀವು ಇದು ನಮ್ಮ ನಿರ್ಣಯ ಅಂತ ಮಾಡಿದ್ರೆ ಎಲ್ಲ ಸಹಜವಾಗಿ ನಾವೆಲ್ಲರೂ ಅದನ್ನು ಪಾಲಿಸ್ತೀವಿ. ನಿಮ್ಮ ನಿರ್ಣಯದಲ್ಲಿ ಸಡಿಲತೆ ಇದೆ ಅಂತಾದ್ರೆ ನಾವೆಲ್ಲರೂ ಅದಕ್ಕೆ ಅವಕಾಶ ಕೇಳ್ತೀವಿ. ನಾನು ಹೇಳ್ತಾ ಇರೋದು ಸಭಾಧ್ಯಕ್ಷರಿಗೆ ಧನ್ಯವಾದಗಳು. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಪ್ರಶ್ನೆ ಅಲ್ಲ ಇಲ್ಲಿ, ಸ್ನೇಹ ಇದೆ ಎಲ್ಲರೂ ಕೂಡ. ಅವ್ರು ಬರ್ತಾರೆ, ದಯವಿಟ್ಟು ಇವನೊಬ್ಬ ಇದನ್ನು ಉಳಿಸ್ಕೊಡಿ ನನಗೆ, ನಾನು ಏನ್ ಗೊತ್ತಾಡ್ಲಿ. ಸಹಜವಾಗಿ ಹೇಳ್ತೀವಿ, ಇದಾಗ್ಬೋದು ಅಂದ್ರೆ ನಾವು ಖಂಡಿತ ಆದೇಶವನ್ನು ಹೊರಡಿಸಿ ಎಲ್ಲರನ್ನು ಕೂಡ ವಾಪಸ್ ತಗೋತೀವಿ. ಆಗ್ಬೋದಾ? ಎಲ್ಲರೂ ಒಪ್ಪಿಗೆ ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ, ಎಲ್ಲರೂ ಒಪ್ಪಿಗೆ ಕೊಟ್ಟಿದ್ದಾರೆ. ಈಗ ನಮ್ಮ ಇಲಾಖೆ ಅಂತ ಯಾರು ಹೋಗಿದಾರೋ ನಮಗೆ ಕೊಡ್ತಿರಲ್ಲ, ಮತ್ತೆ ನಿಮ್ಮ ಇಲಾಖೆ ಮನೆ. ನೀವು ಈಗ ಇಡೀ ಸದನ ಒಪ್ಪಿರೋದ್ರಿಂದ ನಾವು ಆದೇಶ ಹೊರಡಿಸ್ತೇವೆ. ನಮ್ಮ ಇಲಾಖೆ ಅಂತ ಯಾರು ಹೋಗಿದಾರೋ ಅಷ್ಟು ಕೂಡ ವಾಪಸ್ ತರ ತಗೋತೇವೆ.